ನಮಸ್ಕಾರ. ತುಂಬಾ ಬೇರೆ ಸಿನಿಮಾ, ಒಂದು ಅದ್ಭುತ ಪ್ರಯತ್ನ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನಂಬಕ್ಕೆ ಆಗಲ್ಲ, ಈ ತರ ಸ್ಟೋರಿ ಇರಲಿಲ್ಲ. ಎಲ್ಲ ಕ್ಯಾರೆಕ್ಟರ್ಸ್ ಸೂಪರ್ ಆಗಿ ಮಾಡಿದ್ದಾರೆ. ಐ ಥಿಂಕ್ ಕನ್ನಡ ಆಡಿಯನ್ಸ್ ಗೆ ಒಂದು ಹೊಸ ಪ್ರಯತ್ನ. ಅಂಡ್ ತುಂಬಾ ಎಫರ್ಟ್ ಹಾಕಿರೋದು ಕಾಣಿಸ್ತಾ ಇದೆ ಕಥೆಯಲ್ಲಿ ಮತ್ತೆ ಮೇಕಿಂಗ್ ಅಲ್ಲಿ. ರಾಧಿಕಾ ಅವರು, ಅನು ಅವರು, ಆಮೇಲೆ ರಮೇಶ್ ಅರವಿಂದ್ ಅವರು ಎಲ್ಲರೂ ಸಹಾಯ ಮಾಡಿದ್ದಾರೆ. ಮಿಸ್ ಮಾಡಿದೆ ಈ ಸಿನಿಮಾ. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಎಫರ್ಟ್, ಇಟ್ಸ್ ಎ ವರ್ತ್ ವಾಚ್. ಎಲ್ರಿಗೂ ನಮಸ್ಕಾರ. ಭೈರಾದೇವಿ ಇದೆ ಅಕ್ಟೋಬರ್ 3ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ದಸರಾ ಸಮಯದಲ್ಲಿ ದೇವಿ ಶಕ್ತಿ ಇರುವಂತಹ ಒಂದು ಸಿನಿಮಾ ಖಂಡಿತ ನಿಮಗೆ ಮನೋರಂಜನೆ ಕೊಡುತ್ತೆ. ನಾನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 25 ವರ್ಷಗಳು ಕಂಪ್ಲೀಟ್ ಆಯ್ತು ಮೊನ್ನೆ ಸೆಪ್ಟೆಂಬರ್ 16ಕ್ಕೆ ನಾನು ಹೃದಯ ಹೃದಯದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ. ಸೊ ಮತ್ತೊಮ್ಮೆ ಈ 25 ವರ್ಷನ ಸೆಲೆಬ್ರೇಟ್ ಮಾಡೋಕೆ ರಮೇಶ್ ಅರವಿಂದ್ ಅವ್ರ ಜೊತೆ ಅವರ ಹೆಂಡತಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ. ಸೊ ನನಗೊಂಥರ ಸ್ಪೆಷಲ್ ಮೂಮೆಂಟ್ ಇದು. ಅಂಡ್ ನಿಜವಾಗ್ಲೂ ಈ ಸಿನಿಮಾ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೊರಟಿರೋದು ರಮೇಶ್ ಅರವಿಂದ್ ಅವ್ರ ಜೊತೆ, ಖಂಡಿತ ರಾಧಿಕಾ ಅವರು ತವರಿಗೆ ಬಾ ತಂಗಿಯಿಂದ ನಮ್ಮೆಲ್ರಿಗೂ ಒಂದ್ ಒಳ್ಳೆ ಫ್ರೆಂಡ್ಶಿಪ್. ತುಂಬಾ ಖುಷಿ ಆಯ್ತು ಒಬ್ಬ ಕಲಾವಿದೆಯಾಗಿ ಇವತ್ತು ಆಕೆನ ಇಷ್ಟು ಎಫರ್ಟ್ ಹಾಕಿ ಒಂದು ಪಾತ್ರವನ್ನು ಮಾಡಿರೋದು ನೋಡಿ.